ದೇವರೇ, ಇವತ್ತು ಮಾಡುವಂತಹ ಪಾಠ ಸರಿಯಾಗಿ ನಮಗೆ ಅರ್ಥ ಆಗುವಂತೆ ಅನುಗ್ರಹಿಸು. ಕೂತ್ಕೊಳ್ಳಿ ಮಕ್ಕಳೇ. ಈಗ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಬಟ್ಟೆ ಮುಚ್ಚಿಟ್ಟಿದ್ದೇನೆ ಅಲ್ವಾ. ಇಲ್ಲಿ ನಾನು ಕೆಲವು ವಸ್ತುಗಳನ್ನ ಇಟ್ಟಿದ್ದೇನೆ, ಅದರಲ್ಲಿ ನೀವು ರುಚಿ ನೋಡ್ಬೋದು, ಅದರದ್ದು ಮುಟ್ಟಿ ನೋಡ್ಬೋದು ಯಾವ ಥರ ಇದೆ ಅಂತ. ಏನು ವಸ್ತು ಎಲ್ಲ ನೋಡ್ಕೊಳ್ಬೇಕು ಲೈನಲ್ಲಿ ಬಂದು. ಮತ್ತೆ ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತೇನೆ, ಆಯಿತಾ? ಪುಸ್ತಕ ಎಲ್ಲ ಇಟ್ಟು ನಿಂತ್ಕೊಳ್ಳಿ ನೋಡುವ, ಸಾಲ್ ಮಾಡಿ ಬನ್ನಿ. ಈಚಿಂದ ಬನ್ನಿ, ಈಚಿಂದ ಬಂದು ಹೀಗೆ ಹೋಗಿ ನೋಡಿ, ಸರಿಯಾಗಿ ನೋಡಿ ಏನೆಲ್ಲ ವಸ್ತು ಇಟ್ಟಿದ್ದೇನೆ ಅಂತ ನೋಡಿ. ಹೋಗು, ನಿನ್ನ ಪ್ಲೇಸಿಗೆ ಹೋಗು. ಒಂದು ಒಂದೆರಡು ಹೇಳಿ ನಂಬರು. ಒಂದು, ವೆರಿ ಗುಡ್. ಈಗ ಒಂದು ಹೇಳಿದವರು, ಎರಡು ಹೇಳಿದವರು ಎದುರು ನೀವು ಕೂತ್ಕೊಳ್ಳಿ ನೋಡುವ. ಹಾ, ಈಗ ನೀವು ನೋಡಿದ್ರಲ್ಲ ಇಲ್ಲಿ ವಸ್ತುಗಳನ್ನು, ಯಾವೆಲ್ಲ ವಸ್ತು ನೋಡಿದ್ರಿ ಇಬ್ಬರು ಚರ್ಚೆ ಮಾಡಿ ಸ್ಮರಿಸಿಕೊಂಡು ಬರೀರಿ. ಈಗ ನೀವಿಷ್ಟು ಮಂದಿ ಚರ್ಚೆ ಮಾಡಿ ಒಬ್ಬರು ಲೀಡರ್ ಮಾಡಬೇಕಿಲ್ಲಿ. ಹಾಂ, ಅವರು ನನಗೆ ಹೇಳಬೇಕು ಎಂತೆಲ್ಲ ನೋಡಿದ್ದು ನೀವು ಅಂತ. ಹಾಂ, ಈ ಎರಡು ಗುಂಪಲ್ಲಿ ಬೇಗ ಕ್ವಿಕ್ ಬೇಗ ಯಾರು ಹೆಚ್ಚು ಪಾಯಿಂಟ್ ಕಲೆಕ್ಟ್ ಮಾಡಿದ್ದಾರೆ ಅಂತ ನೋಡ್ಲಿಕ್ಕೆ ಉಂಟು. ಈಗ ಎರಡು ಗುಂಪಿನವರು ಗಮನಿಸಿ, ನಿಮ್ಮ ಲೀಡರ್ ಓದ್ತಾರೆ. ಸಕ್ಕರೆ, ಹುಳಿ, ಮೆಣಸು, ನಿಂಬೆಹಣ್ಣು, ಬೆಲ್ಲ, ಅರಸಿನ ಹುಡಿ, ಸಾಸಿವೆ, ಗೊಂಬೆ, ಊದುಪತ್ತಿ, ಅಕ್ಕಿ, ಟೊಮೆಟೊ ಜ್ಯೂಸ್, ಚೆಂಡು, ಬಾಟಲ್, ಕೊಬ್ಬರಿ ಎಣ್ಣೆ. ಸರಿ, ಹಾಗಾದ್ರೆ ಇವತ್ತು ನಾವು ವಸ್ತುಗಳ ಗುಣಗಳು ಅಂದ್ರೆ ಏನು? ಪರಿಸರ ಅಧ್ಯಯನ. ಪರಿಸರ ಅಧ್ಯಯನ. ಸರಿ ಮಕ್ಕಳಿಲ್ಲಿ ನೋಡಿ, ಈಗ ಇದು ಟೊಮೆಟೊ ಜ್ಯೂಸ್ ಅಲ್ಲ, ಪ್ರತಿಮೆ ಹೇಳಿದ್ರು ಟೊಮೆಟೊ ಜ್ಯೂಸ್. ಇದು ರಸ್ನ. ಏನು ರಸ್ನ? ಇದು ಯಾವ ರೂಪದಲ್ಲಿದೆ? ದ್ರವ ರೂಪದಲ್ಲಿ. ಇದೇನು? ನೀರಿನ ಬಾಟ್ಲಿ. ಹಾ, ಇದು ಯಾವ ರೂಪದಲ್ಲಿದೆ? ಇತ್ಸ ದ್ರವ ರೂಪದಲ್ಲಿ. ಎಣ್ಣೆ, ಇದು ಯಾವ ರೂಪದಲ್ಲಿದೆ? ದ್ರವ ರೂಪದಲ್ಲಿ. ಇದೇನು? ಬಾಲ್ ಅಲ್ವಾ? ಹಾ, ಚೆಂಡು ಅಲ್ವಾ? ಬಾಲ್ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಕನ್ನಡದಲ್ಲಿ ಚೆಂಡು ಹೇಳ್ತೇವೆ. ಚೆಂಡು ಯಾವ ರೂಪದಲ್ಲಿದೆ? ಘನ. ಗಟ್ಟಿಯಾಗಿದೆ ಅಲ್ವಾ? ಘನ ರೂಪಕ್ಕೆ ಬೇರೆ ಎಲ್ಲ ಉದಾಹರಣೆ ಕೊಡಿ ನೋಡುವ. ಇಲ್ಲಿ ನಮ್ಮ ಕಾಸಿನ ಒಳಗಿರುವುದು, ಇಲ್ಲಿರುವುದು ಕಬ್ಬಿಣ. ವೆರಿ ಗುಡ್. ಕಬ್ಬಿಣ ಕಟ್ಟಿಗೆ. ಈಗ ನಾವು ದ್ರವ ವಸ್ತುವಿಗೆ ಹೋಗುವ, ಆಯ್ತಾ? ಹಾ, ದ್ರವ ವಸ್ತುವಿಗೆ ಉದಾಹರಣೆ ಕೊಡ್ಬೋದಾ? ನೀರು. ವೆರಿ ಗುಡ್. ನೀರು, ಎಣ್ಣೆ, ಸೀಮೆ ಎಣ್ಣೆ. ಎಣ್ಣೆ ಅದರಲ್ಲಿ ಪಾಮಲಿನ ಎಣ್ಣೆ, ತೆಂಗಿನ ಎಣ್ಣೆ, ತುಂಬಾ ಎಣ್ಣೆಗಳು ಅಂದ್ರೆ ಎಣ್ಣೆ ಅಲ್ವಾ? ಪೆಟ್ರೋಲ್. ವೆರಿ ಗುಡ್. ಮೇರೆ ಪಾನಕ. ಹಾ, ಜ್ಯೂಸ್ ಪಾನಕ ಅಲ್ವಾ? ಹಾ, ಬೇರೆ. ಬೆಳಗ್ಗೆ ನೀವೇನ್ ಕುಡಿತೀರಿ? ಹಾಲು. ಹಾಲು ಯಾವ ವಸ್ತು? ಘನ ವಸ್ತು, ದ್ರವ ವಸ್ತು? ದ್ರವ ಅಲ್ವಾ? ಹಾಲು ಅಲ್ವಾ? ಚಹಾ. ಅದೇ ಹಾಲು ಮತ್ತೆ ನೀರು ಹಾಕಿ ನಾವು ಹುಡಿ ಎಲ್ಲ ಹಾಕಿ ಚಹಾ ಮಾಡ್ತೇವಲ್ವಾ? ಎಲ್ಲ ಇರ್ಲಿ. ಇನ್ನು ಅನಿಲ ವಸ್ತು. ಅನಿಲಕ್ಕೆ ಯಾವುದೆಲ್ಲ ಉದಾಹರಣೆ ಕೊಡಿ ನೋಡುವ. ಇಲ್ಲಿ ಏನಿತ್ತು ಅನಿಲ ವಸ್ತುವಿಗೆ ಸಂಬಂಧಿಸಿದ ಇಲ್ವಾ? ಅಗರಬತ್ತಿ ಇತ್ತು. ವೆರಿ ಗುಡ್. ಅಗರಬತ್ತಿ ಇತ್ತಲ್ವಾ? ಈಗ ಇದು ವಸ್ತುಗಳ ಗುಣಗಳಲ್ಲಿ ವಸ್ತುಗಳ ಸ್ಥಿತಿಗಳು ಅಂತ ಹೇಳ್ತಾರೆ. ಘನ, ದ್ರವ, ಅನಿಲ, ಮೂರು ಸ್ಥಿತಿಗಳು. ಈಗ ಕೆಲವು ವಸ್ತುಗಳು ದ್ರವದಲ್ಲಿ ಕರಗ್ತದೆ, ಕೆಲವು ವಸ್ತುಗಳು ಕರಗುವುದಿಲ್ಲ. ಏನಂತ ನೋಡುವ. ಯಾರು ಬರ್ತೀರಿ? ಹಾ, ಲಕ್ಷ್ಮಿ ಬಾ, ಧನುಷ್ ಬಾ. ಈಗ ಇದಕ್ಕೆ ಮತ್ತೆ ಇದಕ್ಕೆ ನೀರು ಹಾಕ್ಬೇಕು, ಸ್ವಲ್ಪ ಸ್ವಲ್ಪ ಹಾಕಿ. ಈಗ ಧನುಷ್ ಸಕ್ಕರೆ ಹಾಕಿ ಕಲಸ್ಬೇಕಮ್ಮ. ಹಾ, ಇದಕ್ಕೆ ನೀರಿಗೆ ನೀನು ಅಕ್ಕಿ ಹಾಕಿ ಕಲಸ್ಬೇಕು. ಹಾಕು, ಸ್ವಲ್ಪ ಸಾಕು. ಹಾ, ಕಲಸಿ ನೋಡುವ. ದ್ರವಕ್ಕೆ ಘನ ವಸ್ತುಗಳನ್ನು ಹಾಕಿದ್ದಾರೆ, ಏನಾಗ್ತದೆ ನೋಡುವ. ಲಕ್ಷ್ಮೀದ ವಸ್ತು ಕರಗಿತ ಮಗ? ಇಲ್ಲ, ಕರಗಲಿಲ್ಲ. ಕ್ಲ್ಯಾಪ್ ಕೊಡಿ ಅವರಿಬ್ಬರಿಗೆ. ಥ್ಯಾಂಕ್ ಯು. ಸಾಕು ನೋಡಿ, ಇದ್ಯಾರು ಕಲಸಿದ್ದು? ಇದು ಲಕ್ಷ್ಮಿ. ಇದಕ್ಕೆ ಏನಾಗ್ತಿದ್ದಾರೆ? ಸಕ್ಕರೆ ಕಾಣ್ತಿದೆಯಾ?
ಎಲ್ಲಿ ಹೋಯ್ತು? ಕರಗಿತ್ತು. ಯಾವ್ದ ಜೊತೆ ಕರಗಿತ್ತದು? ನೀರಿನ ಜೊತೆ. ಇದೇನು ಅಕ್ಕಿ? ಅಕ್ಕಿ ಕರಗಿದ ಇಲ್ಲ ಅಲ್ವಾ? ಹಾಗಾದ್ರೆ ನಾವು ಈಗ ಏನ್ ನೋಡುವ? ಕರಗುವ ಮತ್ತೆ ಕರಗದ ವಸ್ತುಗಳು ಯಾವುದೆಲ್ಲ? ಈಗ ಇದ್ಯಾವ ಎರಡು ವಸ್ತುಗಳು? ದ್ರವ. ಎರಡು ದ್ರವ ಅಲ್ಲ, ಎಣ್ಣೆಸ ದ್ರವ ವಸ್ತು, ಜ್ಯೂಸ್ ದ್ರವ ವಸ್ತು. ದ್ರವ ವಸ್ತು ಹಾಕಿ ನೋಡುವ, ಕರೆಕ್ಟ್ ನೋಡುವ ಯಾವ್ದು ಕರೆಕ್ಟ್ ಅಂತ. ಸಾಕು, ಗ್ರಸ್ನಾಕು ಇಲ್ಲ, ಸ್ವಲ್ಪ ಹಾಕು, ಸ್ವಲ್ಪ ಕಲಸಿ. ನೋಡಿ ಎಂತ ಮಾಡ್ತಾರಂತ ಕಾಣ್ತದೆ ಎಲ್ಲರಿಗೆ ಸಾ. ಅಡ್ಡ ನಿಲ್ಬೇಡಿ ಕಾರ್ತಿಕ್, ಅಡ್ಡ ನಿಲ್ಬೇಡ. ಈಗ ರಸ್ನ ಹಾಕಿದ ಅಲ್ವಾ ಅವನು? ಹಾ, ಅದೇನಾಯ್ತು ಇಲ್ಲಿ ಕರಗಿತ್ತು? ಯೋಗೀಶ್ ಏನಾಗಿದ? ಎಣ್ಣೆ ಕರಗಿತಾ? ಇಲ್ಲಿ ತೇಲ್ತಾ ಉಂಟು ನೋಡಿ ಅಲ್ವಾ, ನೋಡಿದ್ರ? ಹಾಗಾದ್ರೆ ದ್ರವಕ್ಕೆ ದ್ರವ ಹಾಕಿದ್ರು ಸಹ ಕೆಲವು ವಸ್ತುಗಳು ಏನಾಗುದಿಲ್ಲ, ಕರಗುದಿಲ್ಲ. ಮನೇಲಿ ಅಮ್ಮ ಅಡಿಗೆ ಮಾಡಿದ್ರೆ ನೋಡಿದಿರ ಮಕ್ಕಳೇ? ನೋಡಿದಿರಲ್ವಾ, ಅನ್ನ ಸಾರು ಮಾಡ್ತಾರಲ್ವಾ, ಆಗ ಯಾವ್ದೆಲ್ಲ ವಸ್ತು ಹಾಕಿದಾಗ ಕರಗ್ತದೆ? ಉಪ್ಪು ಹಾಕಿದ್ರೆ ಕರಗ್ತದೆ. ಯಾವ್ದು ವಸ್ತು ಕರಗ್ತದೆ ಸರಿ? ಕಲ್ಸಕ್ಕರೆ. ಹಾ, ಬೇರೆ ಬೇರೆ ಫಾಸ್ಟ್ ಹೇಳ್ಬೇಕು. ಐಸ್ ಕ್ರೀಮ್, ವೆರಿ ಗುಡ್. ಐಸ್, ಐಸ್. ಮಕ್ಕಳೇ, ಈಗ ನಾನು ಒಂದು ವಸ್ತು, ಎರಡಕ್ಕೆ ಸಹ ಒಂದು ವಸ್ತು ಹಾಕಿದ್ದೇನೆ ಅಲ್ವಾ? ಏನ್ ಹಾಕಿದ್ದೇನೆ? ನೀರು ಹಾಕಿದ್ದೇನೆ. ಇದರಲ್ಲಿ ಕಾಣ್ತಾ ಇದೆಯಾ ನಿಮ್ಗೆ? ಇದರಲ್ಲಿ ಎಷ್ಟು ನೀರು ಉಂಟು ಕಾಣ್ತದೆ? ಇದರಲ್ಲಿ ಕಾಣುದಿಲ್ಲ. ಇದ್ರ ನೋಡ್ಬೇಕು, ನೀರು ನೋಡ್ಬೇಕು ಅಲ್ವಾ? ಹಾಕಿರ್ಬೋದು. ಇದು ಗಾಜು, ಅದು ಸ್ಟೀಲ್. ಹಾ ಹೌದು, ಇದು ಗಾಜು, ಇದು ಸ್ಟೀಲ್. ಸರಿ ಮಕ್ಕಳೇ, ಎಂತ ಗೊತ್ತಾ, ನಮ್ಮ ವಸ್ತುಗಳಲ್ಲಿ ಕೆಲವು ಪಾರದರ್ಶಕ ವಸ್ತುಗಳು, ಕೆಲವರು ಅಪಾರದರ್ಶಕ ವಸ್ತುಗಳು ಅಂತಿದೆ. ಏನು ಪಾರದರ್ಶಕ ವಸ್ತುಗಳು ಮತ್ತು ಅಪಾರದರ್ಶಕ, ಹೇಗಿರ್ಬೋದು ಅಂತ ನೋಡುವ. ಪಾರದರ್ಶಕ ಅಂದ್ರೆ ಬೆಳಕು ಇದೆ ಅಲ್ವಾ, ಈ ವಸ್ತುವಿನ ಮೂಲಕ ಹಾದು ಹೋಗ್ತದೆ. ಬೆಳಕು ವಸ್ತುಗಳ ಮೂಲಕ ಹಾದು ಹೋಗ್ತದೆ. ಇಂಥ ವಸ್ತುಗಳಿಗೆ ನಾವು ಪಾರದರ್ಶಕ ವಸ್ತುಗಳು ಅಂತ ಹೇಳ್ತೇವೆ. ಅರ್ಥ ಇದು ಏನು? ಬೆಳಕು ವಸ್ತುವಿನ ಮೂಲಕ ಹಾದು ಹೋದ್ರೆ ಆ ವಸ್ತುಗೆ ಏನ್ ಹೇಳ್ತೀವಿ? ಪಾರದರ್ಶಕ ವಸ್ತು. ಅಪಾರದರ್ಶಕ ವಸ್ತು ಅಂದ್ರೆ ಬೆಳಕು ಹಾದು ಹೋಗುದಿಲ್ಲ, ಇಲ್ಲಿಂದ ಬಂದು ಸೀದಾ ಹಿಂದೆ ಹೋಗ್ತದೆ, ಪುನಃ ಇಲ್ಲಿಂದ ಮೂಲಕ ಹೋಗುದಿಲ್ಲ. ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡದಂತಹ ವಸ್ತುವನ್ನು ಅಪಾರದರ್ಶಕ ವಸ್ತು ಅಂತ ಹೇಳ್ತೇವೆ. ಏನಿಟ್ಟಿದ್ದೇನೆ ಕಾಣ್ತದ? ಏನು ಚಾಕ್ ಕಾಣ್ತದ ಶಿವದಿಯಲ್ಲಿ? ಅದ ಯಾವ ವಸ್ತು? ಪಾರದರ್ಶಕ ವಸ್ತು. ಇದು ಪಾಲಿಥಿನ್ ಹಾಳೆ ಅಂತ ಹೇಳ್ತೇವೆ ಅಲ್ವಾ? ಇದರಲ್ಲಿ ನೋಡಿ ನಾನು ಕಾರ್ಡ್ ಹಾಕ್ತೇನೆ. ಏನ್ ಬರ್ದದ್ದು ಅಂತೆಲ್ಲ ಕಾಣ್ತದೆ ಅಲ್ವಾ? ಹೌದು. ಈಗ ಈ ಕಾಗದದ ಹಿಂದೆ ನಾನೇನೋ ಮಾಡ್ತಾ ಇದ್ದೇನೆ, ಹೇಳ್ಬೇಕೆಂತ ಮಾಡ್ತಾ ಇದ್ದೇನೆ. ಕಾಣ್ತಿಲ್ಲ. ಏನ್ ವಸ್ತು ಆಗದ ಇದು? ಕಾಗದ ವಸ್ತು, ಅಪಾರದರ್ಶಕ. ಕಾಗದ ಅಪಾರದರ್ಶಕ. ನಿಮ್ಗೆ ಕಾಣ್ಬೇಕು ಅಲ್ವಾ ಇದು ಎಂತ ವಸ್ತು ಅಂತ ಕಾಣ್ಬೇಕು. ಇಂಥ ವಸ್ತುವಿನಲ್ಲಿ ಹಾಕಿದ್ರೆ ಕಾಣ್ತದ? ಇಲ್ಲ ಅಲ್ವಾ. ಹಾಗಾದ್ರೆ ಪಾರದರ್ಶಕ ವಸ್ತುಗೆ ಉದಾಹರಣೆ ಏನು? ಪ್ಲಾಸ್ಟಿಕ್, ಗಾಜು, ಪಾಲಿಥಿನ್ ಹಾಳೆ, ಇನ್ನು ಸ್ವಲ್ಪ ಇದೆ ವಸ್ತುಗಳು, ಇವುಗಳೆಲ್ಲ ಬಾಟ್ಲಿ. ಹೌದು, ಅದೆಲ್ಲ ಪಾರದರ್ಶಕ ವಸ್ತುಗಳು. ಅಪಾರದರ್ಶಕ ವಸ್ತುಗಳು ಯಾವ್ದೆಲ್ಲ? ಕಾಗದ, ಬರ್ಕೊಳ್ತೀರಾ?
ಎರಡು ನಿಮಿಷ ಕೊಡುದು, ಕಾಲು ಎರಡು ನಿಮಿಷ ಫಾಸ್ಟ್ ವರ್ಕ್. ಯೋಗೀಶ ಒಂದು ಕಡ್ಡಿ ತೆಗಿ, ಯಾವುದು ಯಾವುದಕ್ಕೆ ಸಂಬಂಧಿಸಿದ ಆ ಬಾಕ್ಸ್ ಒಳಗ ತೋರಿಸ್ಬೇಕು ಅವ್ರಿಗೆ. ಇದು 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 ಫಸ್ಟ್ ಇದು ತೋರಿಸ ಅವರಿಗೆ, ಹೇಳ್ಬೇಡಿ ಅವನ ಸಿಕ್ಕಿಸ್ತಾನೆ. ಹಾ ಸಿಕ್ಕಿಸು. ಏನದು? ಅಗರಬತ್ತಿ. ಯಾವುದಕ್ಕೆ ಸಿಕ್ಕಿಸು? ಸರಿಯಾ ಕೊಡಿ, ನೆಕ್ಸ್ಟ್ ಬೇಗ ಬನ್ನಿ ಬೇಗ. ಅದೇ ಜೊತೆಗೆ ಏನದು? ಬೆಂಚು. ಇಲ್ಲೇ ಇಲ್ಲೇ ಇದೇ ವಸ್ತುಗೆ ಸಂಬಂಧಿಸಿದೆ. ಎರಡನೇ ಇದು ಮಾತ್ರ ಘನದ್ರವ ಅನಿಲಕ್ಕೆ ಸಂಬಂಧಿಸಿದೆ. ಹತ್ತು ಹೇಟಕ್ಕುದಿಲ್ಲ. ವೆರಿ ಗುಡ್, ಕ್ಲಾಪ್ ಕೊಡಿ. ನೆಕ್ಸ್ಟ್ ನೆಕ್ಸ್ಟ್ ಫಾಸ್ಟ್. ಏನ್ ಮಗದು? ಮರದ ತುಂಡ. ಸಿಕ್ಕಿಸ್ ಸಿಕ್ಕಿಸ್. ವೆರಿ ಗುಡ್. ಸರಿಯಲ್ವಾ? ಹಾ ತಪ್ಪಾದ್ರೆ ಹೇಳಿ. ಎರಡನೇದಕ್ಕೆ ನೋಡಿಕೊಂಡು ಸಿಕ್ಕಿಸಮ್ಮ. ಹಾ ಉಪ್ಪು ಕರಗುವಸ್ತ ಕರಗದ ವಸ್ತ ಅಂತ ನೋಡುವ. ಸರಿಯಾಗಿಲ್ಲ. ಏನ್ ಏನ್ ಕೊಟ್ಟಿದ್ದಾರೆ? ಉಪ್ಪು. ಉಪ್ಪು ಕರಗ್ತದೆ ಇಲ್ವಾ? ಏನ್ ಕರಗ್ತದೆ ಇಲ್ವಾ? ಕರಗ್ತದಲ್ವಾ? ನಿಧಿಯನ್ನು ಓದು. ಕರಗದ ಇದು ಕರಗು. ಯಾವುದಕ್ಕೆ ಸಿಕ್ಕಿಸ್ಬೇಕಿತ್ತು ನೀನು? ಹಾ ಸಿಕ್ಕಿಸ್. ಹಾಗಾದ್ರೆ ಅರ್ಥ ಆಗಿಲ್ಲ ನಿರೀಕ್ಷೆ ಪಾಠ. ಹಾ ಬೇಗ ಬನ್ನಿ. ಪ್ಲಾಸ್ಟಿಕ್. ಸರಿಯಾ? ಹಾ ಕ್ಲಾಪ್ ಕೊಡಿ. ವೆರಿ ಗುಡ್. ಫಾಸ್ಟ್ ಬನ್ನಿ. ವೆರಿ ಗುಡ್. ಹಾ ಇದೇನು? ಯಾವ ವಸ್ತು? ಸ್ಟೀಲ್ ಪಾತ್ರೆ ಅಲ್ವಾ? ಇದಕ್ಕೆ ದ್ರವ ವಸ್ತು. ಏನ್ ದ್ರವ ವಸ್ತು? ನೀರು ಹಾಕುವ. ಇದೇನು? ಇದ್ರಲ್ಲಿ ನಾನು ಸಕ್ಕರೆ ಕರಗಿಸಿಟ್ಟಿದ್ದೇನೆ. ಜ್ಯೂಸ್ ಮಾಡ್ಬೇಕಿದ್ರೆ ಯಾವೆಲ್ಲ ವಸ್ತು ಹಾಕ್ತೇವೆ ನಾವು? ಸಕ್ಕರೆ ನೋಡಿ, ಅವನು ಎಂದೆಲ್ಲ ಹಾಕಿದ್ದಾನೆ. ಸಕ್ಕರೆ, ರಸ್ನ, ನೀರು. ಈಗ ನಿಮಗೆ ಗೊತ್ತಾಗ್ತದೆ ಮಕ್ಕಳು ಯಾವ ಕಲರ್ ಅಂತ ಇದ್ರ ಒಳಗಿದೆ ಇಲ್ಲ? ಯಾಕೆ ಗೊತ್ತಾಗುದಿಲ್ಲ? ಸೀಲ್ ಯಾವ ವಸ್ತು? ಅಪಾರದರ್ಶಕ. ಇದ್ರಲ್ಲಿ ಯಾವ ವಸ್ತು ಎಲ್ಲ ಹಾಕಿದ್ದಾರೆ? ಸಕ್ಕರೆ. ಹಾ ಬೇರೆ? ಹಾ ಈಗ ಕಾಣ್ತದೆ ನೋಡಿ, ಕಾಣ್ತದಲ್ಲ. ಜ್ಯೂಸ್ ಹಾಕಿದೆ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ಕಲರ್ ಮಾತ್ರ ಅಲ್ವಾ? ಈಗ ಇದನ್ನು ಕುಡಿಯುವಾಗ ಹೇಗಿರ್ಬೋದು? ಒಬ್ಬನ ಹತ್ರ ಕುಡಿಸ್ತೇನೆ. ಹಾ ಬಾಪ ವಿಜೇಂದ್ರ, ವಿಜೇಂದ್ರ ಕುಡಿದ್ರು ನೋಡ್ಲಿ ಹೇಗೆ ಉಂಟಂತ. ಹಾ ಯಾರು ಮಾಡಿದ್ದು? ಎಸ್ ಮಂಜುನಾಥ. ಹಾ ಸಿಹಿ ಉಂಟಂತೆ. ಸಿಹಿ ಏನಾಗಿದ ಅವನು? ಸಕ್ಕರೆ ಆಗಿದೆ. ಸಕ್ಕರೆ ಏನಾಯ್ತು ಅದರಲ್ಲಿ? ಕರಗಿತ್ತು. ಈಗ ಪಾಠ ಅರ್ಥ ಆಯ್ತಾ? ಪಾರದರ್ಶಕ ವಸ್ತು ಎಂದರೆ ಏನು ಹೇಳ್ತಾನೆ ಕಾರ್ತಿಕ್? ವೆರಿ ಗುಡ್. ಹೇಳಿ. ಯಾವುದನ್ನು ಪಾರದರ್ಶಕ ವಸ್ತು ಅಂತ ಹೇಳ್ತಾರೆ? ಉದಾಹರಣೆ ಕೊಡು ನೋಡುವ ಪಾರದರ್ಶಕ ವಸ್ತುವಿಗೆ. ಯಾರು ಹೇಳ್ತೀರಿ? ಬೆಳಕನ್ನು ತನ್ನ ಮೂಲಕ ಹಾದು ಹೊರಗೆ ಬಿಡುವ ವಸ್ತುಗಳನ್ನು ಪಾರದರ್ಶಕ ವಸ್ತು. ಯಾವುದು ಹೋಯ್ತಿದ್ರ ಒಮ್ಮೆ ಒಳಗೆ ಹಾದು ಹೋಯ್ತು? ಬೆಳಕು. ಏನು? ನೋಡುವ ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡುವ ವಸ್ತನ್ನು ಪಾರದರ್ಶಕ ವಸ್ತು ಎನ್ನುವರು.
ಅರ್ಥ ಆಯ್ತಾ? ವೆರಿ ಗುಡ್. ಹೋ, ಇನ್ಯಾರು? ಲಕ್ಷ್ಮಿ. ಹಾ, ಪ್ರತಿಮಾ ಬೇಡ ಮಗ, ಈಗ ಹೇಳಿದ್ದೆಯಲ್ಲ ನೀನು. ಶ್ರುತಿ ಯಾರು ಬರಲೇ ಇಲ್ಲ, ಎಲ್ಲ ಬಂದಿದ್ದಲ್ಲ. ಅಪಾರದರ್ಶಕ ವಸ್ತುಗಳು ಯಾವುವು? ಯಾವುದೆಲ್ಲ ಅಪಾರದರ್ಶಕ ವಸ್ತುಗಳು? ಅಪಾರದರ್ಶಕ ಚಾರ್ಟ್ಗಳು. ಹಾ, ಬೇರೆ? ರಟ್ಟುಗಳು. ಗೋಡೆ. ಅರ್ಥ ಆಯ್ತಾ ಈಗ? ಅಪಾರದರ್ಶಕ ಅಂದ್ರೆ ಗೊತ್ತಾಯ್ತಾ? ಹಾ, ಸರಿ, ಕ್ಲಾಪ್ ಕೊಡಿ. ಇನ್ನೊಮ್ಮೆ ಆಯ್ತಲ್ಲ, ಹತ್ರ ಕೊಂಡೋಗು. ಹಾ, ವೆರಿ ಗುಡ್. ಹಾ, ಘನ ವಸ್ತುಗಳು. ಕಲ್ಲು. ಗೋಡೆ. ಪುಸ್ತಕ. ಕಬ್ಬಿಣ. ವೆರಿ ಗುಡ್. ಹಾ ಹಾ, ಸರಿ. ಹಾ, ಯೋಗೀಶ್ ಅಲ್ಲ ಕ್ಲಾಸ್. ನೀರಲ್ಲಿ ಕರಗುವ ವಸ್ತು ಗಾಳಿಯುದು ಯಾವು? ಹಾ, ನೀರಿನಲ್ಲಿ ಕರಗದ ವಸ್ತು ಯಾವು? ಯಾವುದೆಲ್ಲ ಕರಗುವುದಿಲ್ಲ? ಕಲ್ಲು. ಹಾ, ಕಲ್ಲು, ಕಟ್ಟಿಗೆ, ಎಲೆ. ಹಾ, ಹೂ. ಬೇರೆ ಏನೆಲ್ಲ ಹಾಕಿದ್ದೀನಿ ನಾನು, ಅದನ್ನೆಲ್ಲ ತಿಂಕ್ ಮಾಡಿ ಆಲೋಚಿಸಿ. ಎಣ್ಣೆ. ಹಾ, ಎಣ್ಣೆ. ಇದೆಲ್ಲ ಕರಗದ ವಸ್ತುಗಳ. ಕ್ಲಾಪ್ ಕೊಡಿ.